ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬೆಳಬೆಳಗ್ಗೆ. ನಾನು ಸಬಾ ಹಕೀಂ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ನಿಷೇಧಾಜ್ಞೆ ಹೊರಡಿಸಿದ ಬೆನ್ನಲ್ಲೇ ಕೊಡಗು ಚಲೋಗೆ ಕರೆ ಕೊಟ್ಟಿದ್ದ ಕಾಂಗ್ರೆಸ್ ಕಲಿಗಳು ತಾತ್ಕಾಲಿಕವಾಗಿ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ವಸ್ತುವನ್ನ ಕಳೆದು ಹೋದ ಜಾಗದಲ್ಲೇ ಹುಡುಕು ಎಂಬಂತೆ ಅವಮಾನವಾದ ಜಾಗದಲ್ಲೇ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಕೈಪಾಳಿಯ ರಣವ್ಯೂಹ ರಚಿಸಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತೊಮ್ಮೆ ವಿವಾದದಲ್ಲಿ ಸಿಲುಕಿದ್ದಾರೆ. ತಮ್ಮ ಹೊಸ ದೋಸ್ತಿ ಆರ್ಜೆಡಿ ಮುಖಂಡ ಹಾಗೂ ತಮ್ಮ ಸಚಿವ ಇಸ್ರೇಲ್ ಮನ್ಸೂರಿ ದೇವಸ್ಥಾನಕ್ಕೆ ಹೋಗಿದ್ದು ವಿವಾದಕ್ಕೆ ಕಾರಣವಾಗಿದೆ. ಅದರಲ್ಲೂ ಸಚಿವರು ಪ್ರಸಾದ ಸ್ವೀಕರಿಸಲ್ಲ ಅನ್ನೋದು ಆಕ್ರೋಶಕ್ಕೆ ಕಾರಣವಾಗಿದೆ. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾಗೆ ಇಡಿ ಶಾಕ್ ಕೊಟ್ಟಿದೆ. ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೇವಲ ಎರಡು ಗಂಟೆ ಚಾರ್ಜ್ ಮಾಡಿದರೆ ಸಾಕು, ಸಾವಿರ ಕಿಲೋಮೀಟರ್ ಓಡುವಂತ ಮಾನ್ಸ್ಟರ್ ಮಹಾಬಲಿಯನ್ನ ಯುವಕ ತಯಾರಿಸಿದ್ದಾನೆ. 45 ದಿನಗಳಲ್ಲಿ ವಿಶ್ವದ ಶಕ್ತಿಶಾಲಿ ಎಲೆಕ್ಟ್ರಾನಿಕ್ ಚಾಪರ್ ಬೈಕ್ ಅನ್ನ ರೆಡಿ ಮಾಡಿದ್ದು, ಅಮೆರಿಕಾದಲ್ಲಿ ಮಾತ್ರ ಓಡಾಡ್ತಿದ್ದ ಬೈಕ್ ಅನ್ನ ಭಾರತದ ಬೀದಿಗಳಲ್ಲೂ ಓಡಾಡುವಂತೆ ಮಾಡಿದ್ದಾನೆ. ಐಫೋನ್ ಪ್ರಿಯರಿಗೆ ಅದರಲ್ಲೂ ಭಾರತೀಯರಿಗೆ ಆಪಲ್ ಸಂಸ್ಥೆ ಗುಡ್ ನ್ಯೂಸ್ ಕೊಟ್ಟಿದೆ. ತನ್ನ ಮುಂಬರುವ ಬಹುನಿರೀಕ್ಷಿತ ಐಫೋನ್ 14 ಉತ್ಪಾದನೆಯನ್ನ ಭಾರತದಲ್ಲೇ ಮಾಡಲು ಕಂಪನಿ ಪ್ಲಾನ್ ಮಾಡಿದೆ. ಇದೇ ಅಕ್ಟೋಬರ್ ನವೆಂಬರ್ ಅಂತ್ಯಕ್ಕೆ ಪ್ರೊಡಕ್ಷನ್ ಪೂರ್ಣವಾಗಲಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.